राज्य बीजेपी मुख्यमंत्री अभ्यर्थी यारू बम्मायन्ने ಮುಂದುವರಿಸುತ್ತಾರಾ ಹೊಸಬರ ಆಗ್ತಾರಾ ಬ್ರಾಹ್ಮಣ ಲಿಂಗಾಯತ ಒಕ್ಕಲಿಗ ಹಿಂದುಳಿದ ವರ್ಗ ಯಾವ ಸಮುದಾಯದಿಂದ ಆಯ್ಕೆ ಆಗ್ತಾರೆ ಬಿಜೆಪಿ ಸಿಎಂ ಅಭ್ಯರ್ಥಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಜ್ಯದಲ್ಲಿ ನೆಕ್ಸ್ಟ್ ಯಾರು ಸಿಎಂ ಆಗ್ತಾರೆ ಸದ್ಯ ಸಾಕಷ್ಟು ಕುತೂಹಲವನ್ನ ಸಾಕಷ್ಟು ಜನರಿಗೆ ಚರ್ಚೆಯನ್ನ ಮಾಡ್ತಿರ್ತಕ್ಕಂತ ಪ್ರಶ್ನೆ ಇದು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಯಾರು ಸಿಎಂ ಅಭ್ಯರ್ಥಿ ಆಗ್ತಾರೆ ಸಿಎಂ ಆಗ್ತಾರೆ ಕಾಂಗ್ರೆಸ್ ಇಂದ ಯಾರು ಸಿಎಂ ಆಗ್ತಾರೆ ಸಿದ್ದರಾಮಯ್ಯನ ಡಿಕೆ ಶಿವಕುಮಾರ ಬಿಜೆಪಿ ಇಂದ ಯಾರು ಬೊಮ್ಮಾಯಿ ಕಂಟಿನ್ಯೂ ಆಗ್ತಾರಾ ಹೊಸ ಮುಖ ಬರ್ತಾರಾ ಎಚ್ಡಿ ಕುಮಾರಸ್ವಾಮಿ ಬೇರೆ ಬ್ರಾಹ್ಮಣ ಸಿಎಂ ಅಂತ ಕಾರ್ಡ್ ಹಾಕಿದ್ರು ಯಾರು ಆಗ್ತಾರೆ ಸಿಎಂ ನೆಕ್ಸ್ಟ್ ಸೊ ಸಾಕಷ್ಟು ಚರ್ಚೆ ಆಗ್ತಾ ಇದೆ ವಿಶೇಷವಾಗಿ ಇವತ್ತು ನಾವು ಏನು ಮಾತಾಡೋಣ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ಬಿಜೆಪಿಯ ಸಿಎಂ ಅಭ್ಯರ್ಥಿ ಯಾರು ಕಳೆದ ಒಂದೂವರೆ ವರ್ಷಗಳಿಂದ ಬಸವರಾಜ್ ಬೊಮ್ಮಾಯಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನೇ ಕಂಟಿನ್ಯೂ ಮಾಡ್ತಾರಾ ಅಥವಾ ಚೇಂಜ್ ಮಾಡ್ತಾರಾ ಸೊ ಸಾಕಷ್ಟು ಚರ್ಚೆ ಆಗ್ತಿದೆ ಇದರ ಸಿಎಂ ಅಭ್ಯರ್ಥಿ ಯಾರಾಗ್ತಾರೆ ಬಿಜೆಪಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಸಿಎಂ ಅಭ್ಯರ್ಥಿ ಅಂತ ಯಾರು ಮಾಡೋದಿಲ್ಲ ಫಲಿತಾಂಶ ಬಂದ್ಮೇಲೆ ಸಿಎಂ ಆಯ್ಕೆ ಮಾಡ್ತಾರೆ ಸೊ ಸಿಎಂನ ಅಂತ ಬಂದಾಗ ಯಾವುದೇ ಕಾರಣಕ್ಕೆ ಈ ಬೊಮ್ಮಾಯಿ ಅವ್ರನ್ನ ಮುಂದುವರ್ಸಲ್ಲ ಯಾಕೆ ಮುಂದುವರ್ಸಲ್ಲ ಅಂದ್ರೆ ನೆಕ್ಸ್ಟ್ ಒಂದು ವರ್ಷದಲ್ಲಿ ಲೋಕಸಭಾ ಚುನಾವಣೆ ಇದೆ ಒಂದು ವರ್ಷಕ್ಕೆ ಮೊದಲೇ ಬಿಬಿಎಂಪಿ ಚುನಾವಣೆ ಬರುತ್ತೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಚುನಾವಣೆ ಬರುತ್ತೆ ಬಿಜೆಪಿ ಸಿಎಂಗಳಲ್ಲೇ ವರ್ಸ್ಟ್ ಪರ್ಫಾರ್ಮರ್ ಅಂದ್ರೆ ಅದು ಬೊಮ್ಮಾಯಿ ಬಸವರಾಜ್ ಬೊಮ್ಮಾಯಿ ಅದಕ್ಕೆ ಮುಂಚೆ ಯಡಿಯೂರಪ್ಪ ಅವರನ್ನ ಇಳಿಸಿದ್ರು ಒಂದೂವರೆ ವರ್ಷಗಳ ಹಿಂದೆ ಲಿಂಗಾಯತ ಸಮುದಾಯದ ವಿರೋಧವನ್ನ ಕಟ್ಕೊಳ್ತಾ ಇದ್ದಾರೆ ಬಿಜೆಪಿ ಅನ್ನೋ ಚರ್ಚೆ ಇದೆ ಅದಕ್ಕೆ ತಕ್ಕಂತೆ ಕುಮಾರಸ್ವಾಮಿ ಅವರು ಬ್ರಾಹ್ಮಣ ಸಿಎಂ ಮಾಡಕ್ ಹೊರಟಿದ್ದಾರೆ ಬಿಜೆಪಿಗರು ಬ್ರಾಹ್ಮಣ ಸಿಎಂ ಮಾಡಲ್ಲ ಯಡಿಯೂರಪ್ಪ ಅವರನ್ನ ಕೆಳಗಡೆ ಇಳಿಸಿ ಲಿಂಗಾಯತರಿಗೆ ಮೋಸ ಮಾಡಿದ್ದಾರೆ ಅನ್ನೋ ಒಂದು ಕಾರ್ಡು ಮತ್ತೆ ಒಂದು ವೇಳೆ ರಿಸಲ್ಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ ಬಿಜೆಪಿ ಅಧಿಕಾರಕ್ಕೆ ಬಂದು ಬೊಮ್ಮಾಯಿನ ಸಿಎಂ ಮಾಡಿಲ್ಲ ಅಂದ್ರೆ ಮತ್ತೆ ಲಿಂಗಾಯತರಿಗೆ ಮೋಸ ಮಾಡಿದ್ರು ಅನ್ನೋ ಒಂದು ಹೋಗಲ್ವಾ ಇಲ್ಲ ಈಗ ಬೊಮ್ಮಾಯಿ ಬದಲು ಇನ್ನೊಬ್ರು ಲಿಂಗಾಯತರು ಕೊಟ್ರೆ ಸಮಸ್ಯೆ ಇನ್ನೊಬ್ರು ಲಿಂಗಾಯತರು ಮಾಡ್ತಾರೆ ಆಗ್ತಾರೆ ಯಾಕೆ ಈ ವಿಚಾರ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಬೊಮ್ಮಾಯಿಯಿಂದ 4 ಆಡಿ ಬಿಜೆಪಿಗೆ ಪ್ರಯೋಜನ ಇಲ್ಲ ಬೊಮ್ಮಾಯಿ ಸಿಂಗಲ್ ಸೀಟ್ ನ ಗೆಲ್ಸ್ಕೊ ಬರ್ತೀನಿ ಅಂತ ಹೇಳುವಂತ ಶಕ್ತಿ ಅವರಿಗಿಲ್ಲ ದಮ್ಮು ತಾಕತ್ತು ಬಾಯಲ್ಲಿ ಬರುತ್ತೆ ಆ ಪರ್ಫಾರ್ಮೆನ್ಸ್ ಅಲ್ಲಿ ದಮ್ಮು ತಾಕತ್ತಿಲ್ಲ ಅಂತ ಬಿಜೆಪಿ ಅವ್ರಿಗೆ ಗೊತ್ತು ಅದು ಗೊತ್ತಾದ್ಮೇಲೆ ಅಮಿತ್ ಶಾ ಆಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಬೊಮ್ಮಾಯಿ ಪಕ್ಕದಲ್ಲಿ ಕೂತಿದ್ರು ಯಡಿಯೂರಪ್ಪ ಅಂದ್ರೆ ತಾಕತ್ತಿದೆ ಯಡಿಯೂರಪ್ಪನ ಮುಂದೆ ಸಿಎಂ ಮಾಡಲಿಲ್ಲ ಅಂದ್ರು ಯಡಿಯೂರಪ್ಪ ಹೇಳಿ ಮತ್ತೆ ಅಧಿಕಾರಕ್ಕೆ ಬರುವಂತ ಲೆಕ್ಕಾಚಾರ ಅವರಲ್ಲಿದೆ ಕುಮಾರಸ್ವಾಮಿ ಪ್ಲೇ ಮಾಡಿದಂತ ಬ್ರಾಹ್ಮಣ ಸಿಎಂ ಜೋಶಿ ಮುಂದಿನ ಸಿಎಂ ಅಂತ ಹೇಳಿದ್ರು ಕೂಡ ಅವ್ರಿಗೆ ಬಹಳ ಎಚ್ಚರಿಕೆ ಕರಗಂಟೆ ಈಗಾಗಲೇ ಯಡಿಯೂರಪ್ಪ ಇಲ್ಲದ ಬಿಜೆಪಿ ಇದೆಯಲ್ಲ ಅದರ ನೆನಪು ಗೊತ್ತು -40-50 ಸೀಟ್ ನೋ ಡೌಟ್ ಈಗ ಯಡಿಯೂರಪ್ಪ ಇಲ್ಲದ ಬಿಜೆಪಿ ಸದ್ಯಕ್ಕೆ 2023ಕ್ಕೆ ಕಷ್ಟ ಇನ್ನೊಂದು ವಿಷಯ ಗೊತ್ತಿರಲಿ 23 ಅಷ್ಟೇ ಅಲ್ಲ ಅವರ ತಂದೆಯ ಸ್ಥಾನವನ್ನು ವಿಜೇಂದ್ರ ಈಗಾಗಲೇ ತುಂಬುತ್ತಾ ಇದ್ದಾರೆ ಎಮರ್ಜ್ ಆಗ್ತಾ ಇದ್ದಾರೆ ಅದಕ್ಕೆ ಅವಕಾಶ ಕೊಡ್ತಾರಾ ಬಿಜೆಪಿ ಅವರು ಈಗ ಕೊಟ್ಟಿಲ್ಲ ಅಂತ ಚಾನ್ಸ್ ಇದೆಯಾ ಅದು ಈಗ ಒಂದು ನಿಮಿಷ ವಿಜೇಂದ್ರ ಅಟ್ಲೀಸ್ಟ್ KR ಪೇಟೆ ಶಿರಾ ತಿಪ್ಟೂರಲ್ಲಿ ಹೋದ್ರೆ ವಾವ್ ಅನ್ನೋದು ವಿಜೇಂದ್ರ ನೋಡಿ ಬೊಮ್ಮಾಯಿ ನೋಡಲ್ಲ BC ನಾಗೇಶ್ ನೋಡಲ್ಲ ಈ KJP ಇಂದ ಯಾರು ನಿಂತು ಸೋತಿನಂತ ಬಿಜೆಪಿಲಿ ಗೆದ್ರಲ್ಲ ಅವರೆಲ್ಲರಿಗೂ ಕೂಡ ವಿಜೇಂದ್ರ ಬೇಕು ಗುಂಡ್ಲುಪೇಟೆ ನಿರಂಜನಿಂದ ಹಿಡಿದು ರಾಣೆಬೆನ್ನೂರು ಅರುಣ್ ಕುಮಾರ್ ವರ್ಗೆ ವಿಜೇಂದ್ರ ಫ್ಯಾಕ್ಟ್ ಒಂದಷ್ಟಿದೆ ಅಂದ್ರೆ ಲಿಂಗಾಯತ ಸಮುದಾಯದ ಯಂಗ್ಸ್ಟರ್ಗಳೇನು ಅಂದ್ರೆ ಯಡಿಯೂರಪ್ಪ ಆದ್ಮೇಲೆ ವಿಜೇಂದ್ರ ಅಂತ ಒಪ್ಕೊಂಡಿದ್ದಾರೆ ಒಂದು ಚರ್ಚೆ ಆಗ್ತಿದೆ ಏನಂತ ಈ ಬೊಮ್ಮಾಯಿ ಈ MB ಪಾಟೀಲ್ ಒಪ್ಕೊಂಡಿಲ್ಲ ಜನ ವಿನಯ್ ಕುಲಕರ್ಣಿ ಅವ್ರು ಒಪ್ಕೊಂಡಿಲ್ಲ ಜನ ಅಂದ್ರೆ ಆ ಮಟ್ಟಿಗೆ ನೆಕ್ಸ್ಟ್ ಮುಂದಿನ ನಾಯಕ ಅನ್ನೋದನ್ನ ವಿಜೇಂದ್ರ ಅವ್ರ ಪ್ರಾಜೆಕ್ಟ್ ಮಾಡ್ಕೊಂಡ್ರೋ ಬಿಟ್ರೋ ಕಾಸು ಕೊಟ್ಬಿಟ್ಟು ಮುಂದಿನ ಸಿಎಂ ಅಂತ ತಿಳಿಸಿರೋ ಬಿಟ್ರೋ ಬಟ್ ಆ ಮಟ್ಟಿಗೆ ಮಾಸ್ ಅಪೀಲ್ ಇದೆ ಸಿ ಈಗ ಬ್ರಾಹ್ಮಣ ಸಮುದಾಯದ ಮತಗಳೆಲ್ಲ ಪ್ರಶ್ನೆ ನಿಮ್ಗಿತ್ತು ಏನಂತ ಯಾರು ಮಾಡ್ತಾರೆ ಅಂತ ಬೊಮ್ಮಾಯಿನ್ ಮಾಡಲ್ಲ ನೆಕ್ಸ್ಟ್ ಮಾಡ್ತೀನಿ ಲಿಂಗಾಯತರು ಮಾಡ್ತಾರೆ ಲಿಂಗಾಯತರು ಯಾಕೆ ಆಗ್ಬೇಕು ಅಂತ ಒಂದು ಪ್ರಶ್ನೆ ಯಾಕಪ್ಪ ಈಗ ಯಡಿಯೂರಪ್ಪ ಅವ್ರಿಗೆ ಅನ್ಯಾಯ ಮಾಡಿದ್ರು ಅನ್ನೋ ಒಂದು ಆರೋಪ ಇದೆ ಚರ್ಚೆ ಇದೆ ಬೊಮ್ಮಾಯಿ ಅವ್ರನ್ನ ಕೆಳಗಡೆ ಇಳಿಸಿದ್ರು ಕೂಡ ಮತ್ತೆ ಯಾಕೆ ಲಿಂಗಾಯತರು ಮಾಡ್ಬೇಕು ಬೇರೆ ಸಮುದಾಯದವ್ರನ್ನ ಯಾಕೆ ನೀವು ಯಾಕೆ JDS ನವ್ರು ಯಾಕೆ ಬರೀ ಒಕ್ಕಲಿಗರನ್ನ ಸಿಎಂ ಮಾಡ್ತಾರೆ ಯಾಕೆ JDS ಒಂದು ಹಳೆ ಮೈಸೂರು ಭಾಗದ ಸ್ಟ್ರಾಂಗ್ ಇದೆ ಜಾಸ್ತಿ ಬಟ್ ಬಿಜೆಪಿ ರಾಷ್ಟ್ರೀಯ ಪಕ್ಷ ಬರೀ ಬಿಜೆಪಿಗೆ ಬರೀ ಲಿಂಗಾಯತ ಮತಗಳು ಮಾತ್ರ ಬಂದ್ರೆ ಸರ್ಕಾರಕ್ಕೆ ಬರಲ್ವಲ್ಲ ಇಲ್ಲ ಅತಿ ಹೆಚ್ಚು ಮತಗಳು ಯಾರು ಹಾಕ್ತಾರೆ ಅವರ ಪರವಾದಂತ ನಿಲುವನ್ನ ತೆಗೆದುಕೊಳ್ಳೋದು ಸತ್ಯ ಅತಿ ಹೆಚ್ಚು ಮತಗಳು ಅವ್ರಿಗೆ ಲಿಂಗಾಯತರದು ನಂತರ ವಾಲ್ಮೀಕಿ ಸಮುದಾಯ ನಂತರ ಇತರ ಸಮುದಾಯಗಳೆಲ್ಲ ಅವ್ರು ಕೈ ಹಿಡಿದ 5 ಮತಗಳು ಅವ್ರು ಕೈ ಹಿಡಿತಾ ಇಲ್ಲ ಅಂತೇನಿಲ್ಲ ಅವ್ರೇನು ಅಂತಂದ್ರೆ ಅತಿ ದೊಡ್ಡ ಮತ ಬ್ಯಾಂಕ್ ಯಾವುದು ಅದು ಲಿಂಗಾಯತ ಈಗ ಒಂದ್ ಸ್ವಲ್ಪ ಪಂಚಮಸಾಲಿ ಅಂತ ಅದನ್ನ ಬೇರೆ ಹೊಡೆದವ್ರೆ ಸೊ ಹಿಂಗ್ ಲೆಕ್ಕಾಚಾರ ಇದೆ ಬೊಮ್ಮಾಯಿ ಆಗಲ್ಲ ಈಗ ನೀವ್ ಹೇಳಿದ್ರಿ ಬ್ರಾಹ್ಮಣ ರೂಲ್ಡ್ ಔಟ್ ಆಗಲ್ಲ ಲಿಂಗಾಯತ ಸಾಧ್ಯತೆ ಇದೆ ಒಕ್ಕಲಿಗ ಸಾಧ್ಯತೆ ಇದೆ ಹಿಂದುಳಿದ ವರ್ಗ ಸುನೀಲ್ ಕುಮಾರ್ ಟೈಪು ಹಿಂಗೆ ಸಾಧ್ಯತೆ ಇದೆ ಅದು ಒಂದು ವಿಚಾರ ಏನು ಅಂದ್ರೆ लोकसभा चुनावणा दृष्टियिंद कर्नाटकदल्लि बीजेपी बेकारे विधानसभा हाळागोगली लोकसभा ಗೆಲ್ಲಬೇಕು लोकसभा ಗೆಲ್ಲಬೇಕು ಅಂದ್ರೆ ವಿಧಾನಸಭೆನೇ ಗೆಲ್ಲಬೇಕು ಅತಿ ದೊಡ್ಡ ಒತ್ತಡದಲ್ಲಿ ಬಿಜೆಪಿ ನಾಯಕರಿದ್ದಾರೆ ಕೆಲವೊಂದಿಷ್ಟು ಹಾಗಾಗಿ ಯಡಿಯೂರಪ್ಪ ಅವರೇ ಇಂದ್ರ ಯಡಿಯೂರಪ್ಪ ಅವರೇ ಚಂದ್ರ ಇವರೇ ಸುರೇಂದ್ರ ಅಂತ ಕೈ ಮುಗಿತವರೆ ಕೆಲವೊಂದಿಷ್ಟು ಬಿಜೆಪಿ ನಾಯಕರು ಕೆಲವೊಂದಿಷ್ಟು ನಮಗೆ ಇನ್ಸೈಡ್ ಸೋರ್ಸ್ ಪ್ರಕಾರ ಮಾತಾಡೋದಾದ್ರೆ ಒಂದೆರಡು ವರ್ಷ ಆದ್ಮೇಲೆ ಬೇರೆ ಲಿಂಗಾಯಿತರು ಅಥವಾ ಒಕ್ಕಲಿಗರ ಸಿಎಂ ಅನ್ನು ಮಾಡಿ ಅಧಿಕಾರಕ್ಕೆ ಬಂದ್ರೆ ಆಮೇಲೆ ಓಬಿಸಿಯನ್ನ ಸಿಎಂ ಅಭ್ಯರ್ಥಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಲಿಂಗಾಯಿತರನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಲೋಕಸಭೆವರೆಗೆ, ಆದ್ರೆ ಆ ಲಿಂಗಾಯಿತ ಬೊಮ್ಮಾಯಿ ಆಗಿರಲ್ಲ. ಈಗ ಹಂಗಂದ್ರೆ ಯಾರಿದ್ದಾರೆ ಲಿಂಗಾಯಿತರಲ್ಲಿ? ಈಗ ಲಾಸ್ಟ್ ಟೈಮ್ ಕೇಳಿ ಬಂದಿತ್ತು ಅರವಿಂದ್ ಬೆಲ್ಲದ್ದು, ನಿರಾಣೆ ಹೆಸರು ಕೇಳಿ ಬರ್ತಾ ಇತ್ತು ಲಿಂಗಾಯತ ಸಮುದಾಯದಲ್ಲಿ. ಶಿವಕುಮಾರ್ ಉದಾಸಿ ಹೆಸರು ಇತ್ತು ಆಗ್ಬಹುದು. ನಿಮ್ಗೆ ವಿಚಾರ ನೀವು ಆಶ್ಚರ್ಯ ಪಡಕ್ ಹೋಗ್ಬೇಡಿ. ಕಾಂಗ್ರೆಸ್ ಇಂದ ಬಿಜೆಪಿಗೆ ಜಿಗಿದ ಹಿಮಂತ್ ಬಿಸ್ವಾ ಸरमा ಅಸ್ಸಾಂನಲ್ಲಿ ಪಾರ್ಟಿ ಅಧಿಕಾರಕ್ಕೆ ಬರಕ್ ಕಾರಣ ಆದ್ರು. ಸರ್ಬಾನಂದ ಸೋನಾವಲನ ಮುಖ್ಯಮಂತ್ರಿ ಮಾಡಿದ್ರು, ಹಿಮಂತ್ ಬಿಸ್ವಾ ಸರ್ಮಾನ ಬಳಸ್ಕೊಂಡ್ರು ಈಶಾನ್ಯ ಭಾರತದಲ್ಲಿ ಪಕ್ಷ ಬೆಳೆಯಕ್ಕೆ. ಸರ್ಬಾನಂದ ಸೋನಾವಲ ಸಿಎಂ ಆಗಿರ್ತಾರೆ, ಅಸ್ಸಾಂ ಚುನಾವಣೆ ಆಗುತ್ತೆ, ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಅವ್ರನ್ನ ಬಿಟ್ಬಿಟ್ಟು ಹಿಮಂತ್ ಬಿಸ್ವಾ ಸರ್ಮಾ ಅವ್ರನ್ನ ಸಿಎಂ ಮಾಡ್ತಾರೆ. ವಿಜೇಂದ್ರ ಈ ಚುನಾವಣೆಯಲ್ಲಿ ಟೊಂಕ ಕಟ್ಟು ನಿಂತ್ಕೊಂಡು ಕಾಲ್ ಚಕ್ರ ಕಟ್ಕೊಂಡು ಓಡಾಡ್ಕೊಂಡು ಬಿಜೆಪಿ ಅಧಿಕಾರಕ್ಕೆ ಬರಲು ಪ್ರಾಮಾಣಿಕ ಪ್ರಯತ್ನವನ್ನ ವಿಜೇಂದ್ರ ಮಾಡಿದ್ರೆ 2028 ಮೊದಲೇ ವಿಜೇಂದ್ರ ಬೇಕಾದ್ರೆ ಸಿಎಂ ಆಗ್ಬೋದು. ವಿಜೇಂದ್ರನ್ ಗುರುಸ್ತಾರ ಅಂದ್ರೆ 2023ಕ್ಕೆ ಬಿಜೆಪಿ ಸಾಮೂಹಿಕ ನಾಯಕತ್ವದಲ್ಲಿ ಮೋದಿ ಹೆಸರು ಚುನಾವಣೆಗೆ ಹೋಗ್ತಾ ಇದೆ. ಈ ಚುನಾವಣೆಯಲ್ಲಿ ಏನಾದ್ರೂ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಫ್ಯಾಕ್ಟರ್ ವರ್ಕೌಟ್ ಆಗಲ್ಲ, ನಾವು ಗೆಲ್ಲಬಹುದು ವೈಯಕ್ತಿಕವಾಗಿ, ಬಿಜೆಪಿ ರಾಷ್ಟ್ರೀಯ ಪಕ್ಷವಾಗಿ ಮೋದಿ ಹೆಸರು ಹೇಳ್ಕೊಂಡು ಅನ್ನೋ ತರ ಒಂದು ನಿರ್ಧಾರಕ್ಕೆ ಬಂದ್ರೆ ಅಂತ ಮೇಲ್ಗಡೆ ಅವ್ರು ಅನ್ಕೊಂಡಿಲ್ಲ, ಮಿಡಲ್ ಮ್ಯಾನ್ ಗಳವರಲ್ಲ ಇವ್ರ. ಅವಳಿ ಯಡಿಯೂರಪ್ಪ ಅವರ ಮತ್ತೆ ಪುತ್ರನಿಂದ ಪಕ್ಷವನ್ನ ಕಪ್ಪಿ ಮುಷ್ಟಿಯಿಂದ ತಂದ್ರೆ ಸಾಕು ಅಂತ ಕಾಯ್ತಾವ್ರ ಒಂದಷ್ಟು ಜನ. ಆದ್ರೆ ಅವ್ರಿಗೆ ಕಪ್ಪಿ ಮಿಷ್ಟಿಯಿಂದ ತರಕ್ಕೆ ಮಧ್ಯ ಪಿನ್ನಡಕ್ ರೆಡಿ ಅವ್ರೆ, ಬಟ್ ಜನಗಳನ್ನ ಓಟ್ ತರಕ್ ರೆಡಿ ಇಲ್ಲ. ಸೊ ಜನ ಕೆಪಾಸಿಟಿನೂ ಓಟ್ ತರಬೇಕು, ಲಿಂಗಾಯತ ಮಾತುಗಳು ಬೇಕು ಅಂದ್ರೆ ಯಡಿಯೂರಪ್ಪ ಅಂಡ್ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅವ್ರನ್ನ ಮೀರಿಸಿ ರಾಜಕಾರಣ ಮಾಡೋ ಲೀಡರ್ಗಳು ಬಿಜೆಪಿಲಿ ಇಲ್ಲ. ಅವಕಾಶ ಸಿಕ್ತು, ಜೇಬ್ ತುಂಬಿಸ್ಕೊಂಡ್ರು, ಮನೆ ಮಠ ಎಲ್ಲ ತುಂಬಿಸ್ಕೊಂಡ್ರು, ಆಸ್ತಿ ಮಾಡ್ಕೊಂಡ್ರು, ನಾನು ಲೀಡರ್ ಇಷ್ಟು ವರ್ಷ ಇದ್ದೀನಿ ಅಂದ್ರು. ಲೀಡರ್ ಯಾರು ಗೊತ್ತಾ? ಒಂದಷ್ಟು ಜನನ ಗೆಲ್ಲಿಸಿಕೊಂಡು ಬರುವಂತ ತಾಕತ್ತಿರೋ ಲೀಡರ್. ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನೋದು ಬಿಜೆಪಿಯ ಸದ್ಯದ ಪ್ಲಾನ್. ಓಕೆ, ಅದು ಮಂಡ್ಯ ಆಗಿರ್ಬೋದು, ಈಗಾಗಲೇ ಮಂಡ್ಯದ ಸೇರಿದ ಕೆಲವು ಕಡೆ ಹಳೆ ಮೈಸೂರು ಭಾಗದಲ್ಲಿ ಜಾಸ್ತಿ ಸಾಕಷ್ಟು ಸಮಾವೇಶಗಳು ಆಗ್ತಿದಾವೆ. ಬೆಂಗಳೂರು ಹೊರತುಪಡಿಸಿ ನನ್ಗೆ ಹೇಳಿ ಯಾವ ಪಕ್ಷದಲ್ಲಿ, ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ, ಬಿಜೆಪಿಯಲ್ಲಿ ಯಡಿಯೂರಪ್ಪ, ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ, ಇವ್ರನ್ನ ಬಿಟ್ರೆ ಸೆಕೆಂಡ್ ಲೇಯರ್ ಅಲ್ಲಿ ರಮೇಶ್ ಜಾರಕಿ ಓಳಿಯಲ್ಲಿ ರಮೇಶ್ ಜಾರಕಿ ಓಳಿ, ಇಲ್ಲೊಂದ್ ಸ್ವಲ್ಪ ಸತೀಶ್ ಜಾರಕಿ ಓಳಿ ಕಾಂಗ್ರೆಸ್ನಿಂದ, ಒಂದಷ್ಟು ಜನ ಅಕ್ಕಪಕ್ಕ ಗೆಲ್ಸ್ಕೊಳ್ಳೋ ಕೆಪಾಸಿಟಿ ಐತೆ ಅನ್ನೋದು ಬಿಟ್ರೆ ಇನ್ಯಾರು ಇಲ್ಲ. ಅವ್ರವ್ರು ಗೆದ್ಕ ಬಂದ್ರೆ ಇಂಡಿವಿಜುವಲ್ ಆಗಿ ಗೆಲ್ಬಹುದು, ಯಾರು ಅವ್ರವ್ರಿಗೆಲ್ಲ ಗೆದ್ಕ ಬಂದ್ರೆ ಸಾಕು. ಈಗ ಹಾಸನ ಜಿಲ್ಲೆಯಲ್ಲಿ ಅಕ್ಕಪಕ್ಕ ಕ್ಷೇತ್ರ ಗೆಲ್ಸುವಂತ ಗಂಡು ಯಾರು? ಯಾರು? ಕಾಂಗ್ರೆಸ್ನಲ್ಲ. ಕಾಂಗ್ರೆಸ್ ಅಲ್ಲಿ ಯಾರು? ಯಾರು ಇಲ್ಲ. ಅಲ್ಲೇ ಗೆಲ್ಲ ಬಿಜೆಪಿಲಿ ಯಾರಿದ್ದಾರೆ? ಬಿಜೆಪಿಲಿ ಇಲ್ಲ. ನಾನು ಹೇಳ್ತಿರೋದೇನಂದ್ರೆ ಈಗ ಜೆಡಿಎಸ್, ಓಕೆ ಜೆಡಿಎಸ್ ತಾನೆ, ಹೌದು, ಈಗ ರೇವಣ್ಣ ಅವ್ರು ತಾನೆ, ರೇವಣ್ಣ ಅವ್ರು ಓಕೆ ಇತ್ಲ ಕಡೆ ಕೇರ್ಪೇಟೆ ಗೆಲ್ಸ್ಕೊ ಬರ್ಬೇಕಲ್ಲ, ಹಾಸನೇ ಗುದ್ದಾಡ್ತಾವ್ರೆ ರೇವಣ್ಣ ಅವರು, ಕೇರ್ಪೇಟೆ ಯಾಕೆ? ಕುಮಾರಸ್ವಾಮಿ ಮಾಸ್ ಲೀಡರ್, ಸಿದ್ದರಾಮಯ್ಯ ಮಾಸ್ ಲೀಡರ್, ಯಡಿಯೂರಪ್ಪ ಮಾಸ್ ಲೀಡರ್, ಇವ್ರು ಮಾತ್ರ ತಾಕತ್ತಾಗಿರೋರು, ಇವರು ರಾಜ್ಯ ಮಟ್ಟದ ನಾಯಕರು, ಇನ್ನೆಲ್ಲ ಜಿಲ್ಲಾ ಮಟ್ಟದ ನಾಯಕರು ಅಲ್ಲ, ಅವ್ರ ಕ್ಷೇತ್ರಕ್ಕೆ ನಾಯಕರು. ನಾನೇನಕ್ಕೆ ಹೇಳಕೊಟ್ಟೆ ಅಂದ್ರೆ ಹಳೆ ಮೈಸೂರು ಭಾಗ 61 ಕ್ಷೇತ್ರ ಪ್ಲಸ್ 28 ಕ್ಷೇತ್ರ, ಬೆಂಗಳೂರು 89 ಕ್ಷೇತ್ರ. 89 ಕ್ಷೇತ್ರದಲ್ಲಿ ಈಗ ಬೆಂಗಳೂರು ಹೊರತುಪಡಿಸಿ ನಾನು ಗಮನಿಸಿದಾಗ ಹಳೆ ಮೈಸೂರು ಭಾಗದಲ್ಲಿ ನಾವು ಜಾಸ್ತಿ ಗೆಲ್ಲಬೇಕು, ಅದಕ್ಕೇನು ಬೇಕು ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಬಿಡ್ತೀವಿ ಎಲ್ಲ ಹೋಗ್ತಿದ್ದಾರೆ. ಸೊ ಏನಾದ್ರು ಒಕ್ಕಲಿಗ ಸಿಎಂ ಸಾಧ್ಯತೆ ಇರಬಹುದಾ ಬಿಜೆಪಿಯಿಂದ ಅಂತ? ನೀವಿಲ್ಲಿ ಯಾವುದೋ ಒಂದು 10 ಗೆಲ್ಲಕ್ಕೆ ಹೋಗ್ಬಿಟ್ಟು ಅಲ್ಲೊಂದು 30 ಯಾಕೆ ಕಳ್ಕತ್ತೀರಾ? ಆತರ ನೀವು ಯಾರನ್ನೇ ತಗೊಬರ್ಲಿ, ಈ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲಿ ಸಿಎಂ ಆಗ್ತಾರೆ ಅಂತಾರೆ, ಒಕ್ಕಲಿಗರನ್ನ ಸಾರಾ ಸಕಟಾಗಿ ಕಾಂಗ್ರೆಸ್ ಕೋಟ್ ಹಾಕ್ಬಿಡಲ್ಲ. ದೇವೇಗೌಡರು ಕುಮಾರಸ್ವಾಮಿನೇ ಒಕ್ಕಲಿಗರು ನಾಯಕರು. ಸೊ ಹಾಗಿದ್ರೆ ಬಿಜೆಪಿಯಿಂದ ಲಿಂಗಾಯತ ಸಿಎಂ ಆಗ್ತಾರೆ, ಆಗಲ್ಲ ಈ ಚುನಾವಣೆಗೆ ಅವೆಲ್ಲ ನಡೆಯಲ್ಲ. ಲಿಂಗಾಯತ ಸಿಎಂ ಆಗ್ತಾರೆ, ಬೊಮ್ಮಾಯಿ ಆಗಲ್ಲ. ಬೊಮ್ಮಾಯಿ ಆಗಲ್ಲ. ಲಿಂಗಾಯತ ಸಿಎಂ ಆಗ್ತಾರೆ, ಬೊಮ್ಮಾಯಿ ಆಗಲ್ಲ. ಅಧಿಕಾರಕ್ಕೆ ಬಂದ್ರೆ ಆಗಲ್ಲ, ಬೊಮ್ಮಾಯಿ ಆಗಲ್ಲ. ಈಗಲೇ ಚೇಂಜ್ ಮಾಡಬೇಕು ಅಂತ ಕೂತಿದ್ರು, ಈಗಲೇ ಚೇಂಜ್ ಮಾಡಬೇಕು, ಅದಾಗ್ಲಿಲ್ಲ. ಮತ್ತೆ ಕಳೆದ ಬಾರಿ ತರ 3 ಸಿಎಂ ಆಗ್ಬಿಟ್ರೆ ಅಂತ ನೆಗೆಟಿವ್ ಆಗ್ಬಿಡುತ್ತೆ ಅಂತ ಮಾಡಿಲ್ಲ, ಅದನ್ನು ಮಾಡಿರೋರು ಸದಿಕ್ಕದಿಲ್ಲ. ನೋಡ ನಿಮ್ ಪ್ರಕಾರ ಈಗ ಯಾರು ಸಿಎಂ ಆಗ್ಬೇಕು? ಯಾರು ಆಗ್ಬೇಕಲ್ಲ, ಯಾರಿಗೆ ಯೋಗ್ಯತೆ ಇದೆ ಬಿಜೆಪಿಲಿ, ಯಾರಿಗೆ ಕೆಪಾಸಿಟಿ ಇದೆ ಸಿಎಂ ಆಗಕ್ಕೆ, ಯಾರಾದರೆ ಬಿಜೆಪಿಗೆ ಲಾಭ ಆಗುತ್ತೆ, ರಾಜ್ಯಕ್ಕಲ್ಲ. ಕೆಲವ್ರು ಹೇಳ್ತಾರೆ ಬಿಜೆಪಿ ಬರೋದ್ರಿಂದ ಯಾರಿಗೂ ಲಾಭ ಇಲ್ಲ ಅಂತ. ಈ ಪ್ರಶ್ನೆ ಒಂದು, ಬಿಜೆಪಿಯಿಂದ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಆಗ್ಬೇಕು, ಯಾರಿಗೆ ಯೋಗ್ಯತೆ ಇದೆ. ಅಂಡ್ ಕರ್ನಾಟಕದ ಮುಂದೆ ಯಾವ ಸರ್ಕಾರ ರಚನೆ ಮಾಡ್ಬೇಕು, ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು? ಎರಡನೇ ಪ್ರಶ್ನೆ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. यूट्यूब सब्सक्राइब आगे, फेसबुक फॉलो, वेबसाइट लॉगिन आगे, कंप्लीट न्यूज़ ओदी।